ಚಿಕ್ಕೋಡಿ ಲಿಂಗಾಯತರ ಬಗ್ಗೆ ಬಿ ಎಲ್ ಸಂತೋಷ ನೀಡಿರುವ ಹೇಳಿಕೆ ಸುಳ್ಳು ಅನಿಸುತ್ತೆ. ಆದರೂ ಯಾವುದೇ ಪಕ್ಷದವರು ಲಿಂಗಾಯತರ ಬಗ್ಗೆ ಹಗುರ ಮಾತನಾಡಬಾರ್ದು. ಹಾಗೇನಾದರೂ ಆದರೆ ಲಿಂಗಾಯತರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ರಾಜ್ಯಸಭೆ ಮಾಜಿ ಸದಸ್ಯರು ಹಾಗೂ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ತಾಲೂಕಿನ ಅಂಕಲಿ ಗ್ರಾಮದವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಲಿಂಗಾಯತ ಸಮಾಜ ಪ್ರಜ್ಞಾವಂತವಾಗಿದೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂಥ ಸಮಾಜದ ಬಗ್ಗೆ ಯಾರು ಅವಹೇಳನ ಹೇಳಿಕೆ ಕೊಡಬಾರ್ದು, ಕೊಟ್ಟಿದೆ ಆದರೆ ಸಮಾಜ ಅಂತವರಿಗೆ ಪಾಠ ಕಲಿಸಲಿದೆ. ಹಿಂದುತ್ವದ ಮೇಲೆ ಬಿಜೆಪಿ ಗೆಲ್ಲುತ್ತದೆ, ಲಿಂಗಾಯತರ ಅವಶ್ಯಕತೆ ಇಲ್ಲ ಎಂಬ ಬೆಂಗಳೂರಿನಲ್ಲಿ ಬಿ ಎಲ್ ಸಂತೋಷ್ ಹೇಳಿಕೆ ಅದು ಸತ್ಯಕ್ಕೆ ದೂರವಾಗಿದೆ. ಯಾರೋ ಗಿಡಿಗೇಡಿಗಳು ಸುಳ್ಳು ಸುದ್ದಿ ಹರಿಬಿಟ್ಟಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ ಪರವಾದ ವಾತಾವರಣ ಇದೆ. ಚುನಾವಣೆ ಆರಂಭದಲ್ಲಿ ಬಿಜೆಪಿ ಹಿನ್ನಡೆ ಆಗ್ತದೆ ಎಂಬ ಸುದ್ದಿ ಇತ್ತು. ಯಾವಾಗ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ ಮೇಲೆ ರಾಜ್ಯ ಚಿತ್ರಣ ಬದಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 13-14 ಸ್ಥಾನ ಬಿಜೆಪಿಗೆ ಬರಲಿದೆ ಎಂದು ಹೇಳಿದರು. ರಾಯಭಾಗ, ಚಿಕ್ಕೋಡಿ, ಹುಕ್ಕೇರಿ, ಬೈಲಹೊಂಗಲ ಮತ್ತು ಬೆಳಗಾವಿ ಭಾಗದಲ್ಲಿ ನಾನು ಪ್ರಚಾರ ಮಾಡಿದಾಗ ಜನರು ಬಿಜೆಪಿ ಪರವಾಗಿ ಉತ್ಸಾಹ ತೋರುತ್ತಿರುವುದು ಕಂಡು ಬರ್ತದೆ. ಚಿಕ್ಕೋಡಿ, ರಾಯಭಾಗ, ಹುಕ್ಕೇರಿ ಸೇರಿದಂತೆ ನಾನು ಹೋದ ಕಡೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಹೇಳಿದರು. ತಾರೀಕಿಗೆ ಅಂದರೆ ಬುಧವಾರ ಕರ್ನಾಟಕದ ಈ ಚುನಾವಣೆ ನಿಮಿತ್ತವಾಗಿ ಮೂರು ವಿಷಯ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರೂ ಮತದಾನ ಮಾಡಬೇಕಂತ ನಾನು ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ನಂಗೆ ಆಶೆ ಇಟ್ಕೊಂಡು ನಾನು ಈ ಸುಮಾರು ಒಂದು ವಾರ ಆಯಿತು ರಾಯಭಾಗ, ಚಿಕ್ಕೋಡಿ, ಹುಕ್ಕೇರಿ ಮತ್ತು ಬೆಳಗಾವಿ ಈ ಎಲ್ಲ ಪ್ರಚಾರ ಮಾಡಿ ಜನರ ಉತ್ಸಾಹ ಇಷ್ಟದ ಮತ್ತು ಕಾರ್ಯಕ್ರಮ ಮೋದಿಯವ್ರ ಕಾರ್ಯಕ್ರಮ ನೋಡಿದ್ರೆ ಪ್ರತಿ ಕಾರ್ಯಕ್ರಮ 1.5-2 ಲಕ್ಷ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅದರಲ್ಲಿ ಯುವಕರು ಪೂರ್ಣ ಮೋದಿಯವರ ಬೆನ್ನಾಗಿ ನಿಂತಿದ್ದಾರೆ. ಅದಕ್ಕೆ ಇವು ಮೂರು ನಾಲ್ಕು ವಿಧಾನ ಪರಿಷತ್ ವಿಧಾನಸಭೆಯ ನಾಲ್ಕು ಶಾಸಕರು ನಮ್ಮ ಬಿ ಜೆ ಪಿದ ಆಗ್ತಾರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಯಾವ್ಯಾವ ಕ್ಷೇತ್ರನಾಗ ಯಾರು ಗೆಲ್ಬೋದು ಅಂತ ನಿರೀಕ್ಷೆ? ಅದು ಚಿಕ್ಕೋಡಿಯಲ್ಲಿ ನಾವು ಗೆಲ್ತೀವಿ. ಭಾರತೀಯ ಜನತಾ ಪಕ್ಷದವರು ಇತಿಹಾಸ ನಿರ್ಮಾಣ ಆಗ್ತದೆ. ರಾಯಭಾಗದಲ್ಲಿ ಏಳೆಯವರು 100% ಗೆಲ್ಲೋದು ನಿಶ್ಚಿತ. ಆಮೇಲೆ ಹುಕ್ಕೇರಿಯಲ್ಲಿ ಕತ್ತಿಯವರ ಮಗ ನಿಖಿಲ್ ಕತ್ತಿಯವರು 100% ಅವ್ರು ಗೆಲ್ತದೆ. ಮತ್ತು ಬೆಳಗಾವಿಯಲ್ಲಿ ನಾನು ಪ್ರಚಾರ ಮಾಡಿದ್ದೆ. ಬೆಳಗಾವಿಯಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಅಭಯ್ ಪಾಟೀಲ್ ಗೆಲ್ತಾರೆ ನಿಶ್ಚಿತತೆ. ಸರ್, 13-14 ಸರ್, ಸಮಾಜ ಜಾಲತ ಅಂದಾಗ ಸಂತೋಷ್ ಅವ್ರ ಬಗ್ಗೆ ಒಂದು ಹೇಳಿಕೆ ಹರಿದಾಡಕ್ಕೆ, ಲಿಂಗಾಯತರ ಬಗ್ಗೆ ಅವ್ರು ಹೇಳಿದಂತೆ ಹೇಳಿಕೆ ಬಗ್ಗೆ ಅದ್ರ ಬಗ್ಗೆ ಅನಿಸ್ತದೆ ಅದು ಜೀನಿಯನ್ ಅದ ಅಂತ ನಂಗೆ ಅನಿಸ್ತಾ ಇಲ್ಲ. ಸಂತೋಷ್ ಅವರು ಅಂತ ಮಾತು ಮಾತಾಡ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತು ಯಾರು ಮಾತಾಡ್ತಾರೆ ಸಂತೋಷ್ ಅಷ್ಟಲ್ಲ, ಯಾವ ಪಕ್ಷದವರು ಅಷ್ಟಾದ್ರೆ ಲಿಂಗಾಯತರ ತಿಳ್ಕೊಳ್ತಿದ್ದಾರೆ, ಬಹಳ ತಪ್ಪು ಮಾಡ್ತಾ ಇದ್ದಾರೆ. ನಾನು ಇದಕ್ಕಿಂತ ಮುಂಚೆನೂ ಹೇಳಿದೆ, ಈ ಸಮಾಜ ಪ್ರಜ್ಞಾವಂತ ಇರೋದು ಸಮಾಜ. ಸ್ವಾತಂತ್ರ್ಯಕ್ಕಿಂತನೂ ಮೊದಲೂ ರಾಜಕೀಯವಾಗಿ ಭಾಳಷ್ಟು ನನ್ನ ಭಾಗವಹಿಸಿದವು. ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ಬೋದು ಅಥವಾ ಆ ಕಾಲದಲ್ಲಿ ಮುಂಬೈ ಪ್ರಾಂತದಲ್ಲಿ ಮಂತ್ರಿಗಳು ಆದದ್ದು ನೋಡಿದೆವು. ಅಂಥ ಪ್ರಜ್ಞಾವಂತ ರಾಜಕೀಯವಾಗಿ ಸಮಾಜ ಯಾರೇ ಏನೇ ಹಗುರಾಗಿ ಸಮಾಜದ ಮಾತಾಡೋದು ಸರಿಯಲ್ಲ. ಯಾರು ಯಾವ ಪಕ್ಷದವರು ಇರಲಿ, ಸಮಾಜದ ಇಟ್ಕೊಂಡು ಮುಂದಿಟ್ಕೊಂಡು ಮಾತಾಡೋದು ಸರಿಯಲ್ಲ. ಯಾವ ಮುಖ್ಯಮಂತ್ರಿ ಸಲುವಾಗಿ ಹಿಂದಿನ ಮುಖ್ಯಮಂತ್ರಿಗಳು ಮಾತಾಡೋದು ಸರಿಯಲ್ಲ. ಅದಕ್ಕೆ ಹಂಗೆ ಮಾತಾಡ್ತಿದ್ರೆ ಅವ್ರಿಗೆ ಮನಸ್ಸಿನಲ್ಲಿ ಏನು ಇಚ್ಛೆ ಇದ್ರೆ ಲಿಂಗಾಯತರಿಗೆ ಅವ್ರಿಗೆ ಪಾಠ ಕಳಿಸಿ ಕೊಡ್ತಾರೆ. ಸರಿ, ಈ ಸಲ ಲಿಂಗಾಯತರಿಗೆ CM ಅವಕಾಶ ಕೊಡ್ತಾರೆ ಬಿಜೆಪಿ? ಅಲ್ಲ, ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾರು ಲಿಂಗಾಯತರ ಆಗಬೇಕಂತಲ್ಲ, ನಂದು ಇಚ್ಛೆ ಇರ್ಬೋದು ಲಿಂಗಾಯತ ಆಗೋದು. ಪ್ರಜಾಪ್ರಭುತ್ವದಲ್ಲಿ ಯಾವ ಮುಖ್ಯಮಂತ್ರಿಗಳು ಆದರೂ ನಾವು ಸ್ವೀಕಾರ ಮಾಡ್ತೀವಿ. ಯಡಿಯೂರಪ್ಪನ ಮುಖಂಡತ್ವದಲ್ಲಿ ಇವತ್ತೂ
ಬಿಜೆಪಿ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಮುಂಬೈ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕಂತ ಕಡೆಗನಿಸಿದ್ರೆ ನನಗೇನು ಅನಿಸೋದಿಲ್ಲ, ತಪ್ಪು ತಿಳುವಳಿಕೆ ಆಗಿದೆ ಅಷ್ಟೇ. ಯಾಕಂದ್ರೆ ಪಕ್ಷದವರೊಂದು ಸಿದ್ಧಾಂತವನ್ನು ಹೊಂಟಿದ್ದಾರೆ. ಉದಾಹರಣೆ, ನನಗೆ 75 ಆದಮೇಲೆ ಯಾವ ಅಧಿಕಾರ ಚುನಾವಣೆ ಇಲ್ಲಿ ಅವರು ಕಾಂಟೆಸ್ಟ್ ಮಾಡಬಾರ್ದಂತ ಖುಷಿ ಅದ. ಅದಕ್ಕೆ ನಾನು ಸಿದ್ಧಾಂತ ನಡೆಯುವ ವಿಷಯದಲ್ಲಿ ಯಾರಿಗೆ ಅನ್ಯಾಯ ಆಗಿರ್ತದೆ, ವೈಯಕ್ತಿಕ ಅನ್ಯಾಯ ಅಂತಿದ್ರೆ ಅದು ಸಮಾಜಕ್ಕೆ ಅನ್ಯಾಯ ಆಗದ ಅಂತ ತಿಳ್ಕೊಳ್ಳೋದು ತಪ್ಪಂತ. ಸರ್, ಪ್ರಚಾರ ಮಾಡಿದಲ್ಲಿ ಯಾವ ವಿಷಯಗಳು ಚರ್ಚೆ ಆಗ್ತಾ ಇದ್ದೀವಿ? ಅದೇ ಈ ಭಾಗದೊಳಗೆ ಏನು ನಮ್ಮ ಫ್ಲಡ್ ಏರಿಯಾದ ನೋಡಿದ್ದೇನೆ, ಈ ಯಡಿಯೂರಪ್ಪನ ಮುಖ್ಯಮಂತ್ರಿ ಮುಖಂಡತ್ವದಲ್ಲಿ ಎಲ್ಲ ಊರಿಗೆ ಮನೆಗಳು ಕೊಟ್ಟರೆ 5.5 ಲಕ್ಷದ ಮನೆ, ಇದುವರೆ ಪ್ರತಿಯೊಂದು ಊರಾಗ ನಾವು ಕೇಳಿದಾಗ ಮಂದಿ ಇಷ್ಟು ಅದರ ಸಲುವಾಗಿ, ಯಾಕಂದ್ರೆ 5.5 ಲಕ್ಷದಾಗ ಸ್ಲ್ಯಾಬ್ ಮನೆಗಳು ಆಗಿಬಿಟ್ಟಿದಾವೆಲ್ಲ ಈ ಹೊಳೆದಂಡಿ ಕೃಷ್ಣಾ ನದಿ ಪ್ರವಾಹದಲ್ಲಿ. ಅದರ ಜೊತೆಗೆ ಈ ಸರ್ಕಾರದ್ದು ಬಂದಮೇಲೆ ಭಾಳಷ್ಟು ಕಾರ್ಯಕ್ರಮಗಳು, ರೈತರ ಮಕ್ಕಳಿಗೆ ಶಿಕ್ಷಣದ ಒಂದು ಸಹಾಯಧನ ಇರ್ಬೋದು, ಮತ್ತು ಬೇರೆ ಬೇರೆ ಸಮಾಜಕ್ಕೆ ಕಾರ್ಪೊರೇಷನ್ ಮಾಡಿದರು, ಆ ಸಮಾಜಕ್ಕೆ ಸಹಾಯ ಆಗಬೇಕು ತಿಳ್ಕೊಂಡು ಮರಾಠ ಸಮಾಜಕ್ಕೆ ಮಾಡಿದರು, ವೀರಶೈವ ಲಿಂಗಾಯತರಿಗೆ ಮಾಡಿದರು, ಪ್ರತಿಯೊಂದು ಸಮಾಜಕ್ಕೆ ಕುರುಬ ಸಮಾಜಕ್ಕೆ ಮಾಡಿದರು. ಅದರಿಂದ ಡೈರೆಕ್ಟ್ ಅವ್ರಿಗೆ ವಿದ್ಯಾಭ್ಯಾಸಕ್ಕೋ ಅಥವಾ ಈಗ ಬೋರ್ಗೆ ರೈತದ್ರ ಒಂದು ಪೈಪ್ ಲೈನ್ಗೆ ಇದೆಲ್ಲ ಡೈರೆಕ್ಟ್ ಈಗ ಸಮಾಜಕ್ಕೆ ಮುಟ್ಟು ಕೆಲಸ ಮಾಡಿದ್ದಾರೆ ಅಂತಾರೆ. ಮತ್ತು ರಿಸರ್ವೇಷನ್ದೊಳಗೆ ಒಂದು ಹೊಸ ಅವರು ಯುಗದಲ್ಲಿ ಪ್ರಾರಂಭ ಮಾಡಿದರು, ಎಲ್ಲರಿಗೂ ರಿಸರ್ವೇಷನ್ ಅನ್ಯಾಯ ಯಾರ್ಯಾರಿಗಾಗಿತ್ತು ಎಲ್ಲ ರಿಸರ್ವೇಷನು, ಹಿಂದುಳಿದವ್ರು ಇರ್ಬೋದು, ಎಸ್ ಸಿ ಎಸ್ ಟಿ ಅವರು ಜನಸಂಖ್ಯೆ ಪ್ರಕಾರ ಅದನ್ನು ಏನೋ ರಿಸರ್ವೇಷನ್ ಕೊಟ್ಟಿದ್ದು ಭಾಳಷ್ಟು ಸೂಕ್ತ ಅಂತ ನಾನು ಹೇಳಿಕ್ ಬಯಸ್ತೇನೆ. ಇದಕ್ಕೆಲ್ಲ ಕಾರಣದಿಂದ 10 ಜನ ಭಾರತೀಯ ಜನತಾ ಪಕ್ಷ ಬೆನ್ನ ಹತ್ತಲಿಕ್ಕೆ ಆದ ಕಾರಣ ಅಂತ ನಾನು. ಸರ್, ಈಗ ರಾಯಬಾಗ್ ಕ್ಷೇತ್ರದಲ್ಲಿ ಪಕ್ಷೇತರದ ಅಭ್ಯರ್ಥಿಗಳು ಅವಳು ಜಾಸ್ತಿ ಆಗಿದ್ರಿ, ಆದರೆ ರಾಷ್ಟ್ರೀಯ ಪಕ್ಷಗಳು ಯಾಕೋ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಿಲ್ಲ. ಹಂಗೆ ಹಂಗೇನು ಕಾಲ ಇಲ್ಲ, ನಮ್ಮ ಪಕ್ಷದ 7 ಅವರು 100%ಗೆ 100% ಗೆಲ್ತಾರೆ. ನಾನು ಇಡೀ ರಾಯಬಾಗ್ ಕ್ಷೇತ್ರ ನಾನೆಲ್ಲ ತಿರುಗಾಡಿದ್ದೀನಿ, ಸುಮಾರು 3 ದಿವಸ ನಮ್ಮ ಇಡೀ ಕ್ಷೇತ್ರ ತಿರುಗಾಡಿದ್ದೀನಿ.